ನಮಸ್ಕಾರ ಸ್ನೇಹಿತರೆ, ವೀಣಾಳಿಗೆಗೆ ಸ್ವಾಗತ. ಸಂತೆ ಮತ್ತು ಜಾತ್ರೆಯಲ್ಲಿ ಮಾರುವಂಥ ಕಡ್ಡಿ ಖಾರ ತುಂಬ ರುಚಿಯಾಗಿರುತ್ತೆ, ಎಲ್ಲರೂ ತಿಂದಿರ್ತೀರಾ. ಮತ್ತು ಕಾಫಿ ಟೀ ಟೈಮ್ ಜೊತೆ ತುಂಬ ಸುಲಭವಾಗಿ 10 ನಿಮಿಷದಲ್ಲೇ ಮಾಡ್ಕೋಬೋದು. ಹಾಗೆ ಸ್ವಲ್ಪ ದಿನ ಇಟ್ಟರು ಮೆತ್ತಗಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ರುಚಿಯಾಗಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ವೀಣಾಡಿಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, 1 ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಜರಡಿ ಮಾಡಿ ಹಾಕೋಬೇಕು. ಈಗ ಇದಕ್ಕೆ 1/2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಅದನ್ನು ಜರಡಿ ಮಾಡಿ ಹಾಕೋತಾ ಇದ್ದೀನಿ. ಈಗ ಎಲ್ಲಾನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಬೇಕು. ಅಚ್ಚು ಖಾರದ ಪುಡಿ, ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೋದು. ನಾನಿಲ್ಲಿ 1/2 ಟೇಬಲ್ಸ್ಪೂನಷ್ಟು ಹಾಕ್ತಾ ಇದ್ದೀನಿ. 1/4 ಟೀಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಇದಕ್ಕೆ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮೀಡಿಯಮ್ ಸಾಫ್ಟಾಗಿ ಕಲಿಸ್ಬೇಕು. ತುಂಬ ಗಟ್ಟಿಯಾಗೂ ಕಲಿಸ್ಬಾರ್ದು, ತುಂಬ ತೆಳುವಾಗೂ ಕಲಿಸ್ಬಾರ್ದು, ಮೀಡಿಯಮ್ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ. ಈ ಅದಕ್ಕೆ ಕಲಿಸಿದ್ದೀನಿ. ಈಗ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಪಾತ್ರೆಯಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ. ಈ ರೀತಿ ಬಿಲ್ಲೆನ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪಕ್ಕೆ ಖಾರ ಬರುತ್ತಲ್ಲ, ಇದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ಬೇಕಾಗತ್ತೆ. ಒರಳಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡಾಗ ಹಿಟ್ಟೆಲ್ಲ ಅಂಟ್ಕೋಬಾರ್ದು ಅಂತ ಅಂದ್ಬಿಟ್ಟು ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಈಗ ಡೈರೆಕ್ಟಾಗಿ ಹಾಗೆ ಒತ್ಕೊಳ್ಳೋದು ಎಣ್ಣೆನಲ್ಲಿ ತುಂಬ ಸುಲಭವಾಗಿ ಮಾಡ್ಕೋಬೋದು. ಸ್ವಲ್ಪ ಟೈಟಾಗಿ ಇಟ್ಕೋಬೇಕು ಅಷ್ಟೇ ಚಕ್ಕಲಿ ಒರಳನ್ನು. ಈಗ 1 ಬ್ಯಾಚಷ್ಟು ಹಾಕ್ಕೊಂಡು 1-2 ನಿಮಿಷ ಕಾಲ ಹಾಗೆ ಬಿಟ್ಬಿಡಬೇಕು. ಚೆನ್ನಾಗಿ ಬೇಯಬೇಕು ಇದು. ನಂತರ ಮಕ್ಚಾಕಿ ಗರಿಗರಿಯಾಗಿ ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಂಡು ತೆಗೆದಿಟ್ಕೊಂಡ್ರೆ ರುಚಿಯಾದ ಕಡ್ಡಿ ಖಾರ ರೆಡಿಯಾಗುತ್ತೆ. ಇನ್ನೊಂದು ಬ್ಯಾಚ್ ಅಷ್ಟೇ, ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿರಬೇಕು. ಇನ್ನೊಂದು ಬ್ಯಾಚಷ್ಟು ಎಣ್ಣೆನಲ್ಲಿ ಒತ್ಕೊಂಡು ಬೇಯಿಸ್ಕೊಂಡ್ರೆ ಆಗುತ್ತೆ. 10 ನಿಮಿಷದಲ್ಲೇ ಮಾಡ್ಕೊಬಿಡ್ಬೋದು. ಹಾಗೆ 1 ಹಿಡಿಯಷ್ಟು ಕರಿಬೇವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಬೇಕ್ರಿಲೆಲ್ಲ ಇದೇ ರೀತಿ ಮಾಡೋದಲ್ವ, ಮನೆಯಲ್ಲಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಬೇಕ್ರಿ ಶೈಲಿನಲ್ಲೇ. ಸಂತೆಯಲ್ಲೆಲ್ಲ ತಿಂದಿರ್ತೀವಿ, ಹಾಗೆ ಜಾತ್ರೆಯಲ್ಲೆಲ್ಲ ತಿಂದಿರ್ತೀವಿ. ಕಡಲೆಪುರಿ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ, ತುಂಬ ಟೇಸ್ಟಾಗಿರುತ್ತೆ. ಸ್ವಲ್ಪ ದಿನ ಇಟ್ಟರು ಹಾಗೆ ಮೆತ್ತಗಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಕಾಫಿ ಟೀ ಟೈಮ್ ಜೊತೆ ತಿನ್ಬೋದು. ಹೊರಗಡೆ ತಂದು ಬೇಕ್ರಿನಲ್ಲಿ ತಿನ್ನೋದಕ್ಕಿಂತ ಮನೆಯಲ್ಲಿ ಈ ರೀತಿ 1 ಕಪ್ ಕಡಲೆ ಹಿಟ್ಟು ಬಳಸ್ಕೊಂಡು ತುಂಬ ರುಚಿಯಾಗಿ ಶುಚಿಯಾಗಿ ಕಡ್ಡಿ ಖಾರನ ಮಾಡ್ಕೋಬೋದು. ಈ ರೆಸಿಪಿನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರಾರ ನೋಡ್ತಾ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವೀಣಾಡಿಕೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.